ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 9th ಸ್ಟ್ಯಾಂಡರ್ಡ್ದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಎರಡನೇ ಗದ್ಯ ಪಾಠ ದ 3 questions ಅಂತಕ್ಕಂಥ ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬಾರ್ದು. 9th ತರಗತಿಯವರಿಗೆ ಹಿಂದಿನ ಪಾಠದ ವಿಡಿಯೋಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ 9th ಇಂಗ್ಲೀಷ್ ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9th ತರಗತಿಯವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಕ್ವಶನ್ ಆನ್ಸರ್ಸ್ಗಳು ಸಿಗ್ತವೆ, ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಎಸ್ ಸೆಕೆಂಡ್ ಪ್ರೋಸಲ್ಲಿರ್ತಕ್ಕಂಥ ದ 3 questions ಕನ್ನಡ ಸಾರಾಂಶವನ್ನು ನೋಡುವ. ಕನ್ನಡದಲ್ಲಿ ಸಾರಾಂಶ, ಲಿಯೋ ಟಾಲ್ಸ್ಟಾಯ್ ರವರು ಬರೆದಿರುವ ಈ ಗದ್ಯಾಂಶವು ಓದುಗರಿಗೆ ಚಿಂತೆಯನ್ನುಂಟು ಮಾಡುತ್ತದೆ. ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ. ಮೊದಲು ಇದನ್ನು ಓದಿ, ನಂತರ ತೀರ್ಮಾನಿಸೋಣ. ಒಂದು ಸಲ ಒಬ್ಬ ರಾಜನಿಗೆ 3 ಪ್ರಶ್ನೆಗಳು ಕಾಡುತ್ತಿದ್ದವು. ಆ ಪ್ರಶ್ನೆಗಳು ಯಾವುವು? ರಾಜನಿಗೆ ಬೇಕಾದ ಉತ್ತರ ಸಿಕ್ಕಿತೇ? ಇವೆಲ್ಲವನ್ನು ತಿಳಿದುಕೊಳ್ಳಬೇಕಾದರೆ ನಾವು ಈ ಪಾಠವನ್ನು ಓದಬೇಕು. ರಾಜನಿಗೆ ಒಮ್ಮೆ ಒಂದು ಯೋಚನೆ ಹೊಳೆಯಿತು. ತಾನು ಯಾವ ಕೆಲಸದಲ್ಲಿಯೂ ಮತ್ತು ಜೀವನದಲ್ಲಿಯೂ ಸೋಲಬಾರದೆಂದರೆ ಏನು ಮಾಡಬೇಕು ಎಂಬುದಕ್ಕೆ 3 ಪ್ರಶ್ನೆಗಳು ಉದ್ಭವಿಸಿದವು. ಆ 3 ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಸಿಕ್ಕರೆ ತಾನು ಸೋಲುವುದಿಲ್ಲ ಎಂದು ತೀರ್ಮಾನಿಸಿದನು. ಆ 3 ಪ್ರಶ್ನೆಗಳು ಹೀಗಿವೆ. ಮೊದಲನೇದು, ಯಾವುದನ್ನಾದರೂ ಪ್ರಾರಂಭ ಮಾಡಬೇಕಾದರೆ ಸರಿಯಾದ ಸಮಯ ಯಾವುದು? 2ನೇ ಪ್ರಶ್ನೆ, ರಾಜನಾದವನು ಯಾರ ಮಾತನ್ನು ಕೇಳಬೇಕು? 3ನೇದು, ರಾಜ ಮಾಡಬೇಕಾದ ಮುಖ್ಯ ಕೆಲಸವೇನು? ರಾಜನು ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳಿದವರಿಗೆ ತುಂಬ ಹಣವನ್ನು ಬಹುಮಾನವಾಗಿ ಕೊಡುವೆನೆಂದು ತನ್ನ ರಾಜ್ಯದಲ್ಲೆಲ್ಲ ತಿಳಿಸಬೇಕೆಂದು ತನ್ನ ದೂತರನ್ನು ಕಳಿಸಿದನು. ಬಹಳ ಜನ ಬುದ್ಧಿವಂತರು ಬಂದು ವಿಧ ವಿಧವಾಗಿ ತಮ್ಮ ಉತ್ತರಗಳನ್ನು ಹೇಳಿದರು. 1ನೇ ಪ್ರಶ್ನೆಗೆ ಅವರ ಉತ್ತರ, ರಾಜನು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅದರಂತೆ ನಡೆಯಬೇಕು. ಹಲವರು ಅದು ಸರಿಯಿಲ್ಲ, ಏಕೆಂದರೆ ಮೊದಲೇ ಯಾವುದು ಸರಿಯಾದ ಸಮಯವೊಂದು ನಿರ್ಧರಿಸಲು ಆಗೋದಿಲ್ಲ ಎಂದು ಟೀಕೆ ಮಾಡಿದರು. ರಾಜನಿಗೆ ಆ ಸಮಯದಲ್ಲಿ ಯಾವುದು ಸರಿ ಎನಿಸುವುದೋ ಹಾಗೇ ಮಾಡಬೇಕು. ಇನ್ನು ಕೆಲವರು ರಾಜನು ಬುದ್ಧಿವಂತರ ಸಲಹೆಗೆ ತೆಗೆದುಕೊಂಡು ಮಾಡಿದರೆ ಸರಿ ಎಂದು ತೀರ್ಮಾನಿಸಿದರು. ಆದರೆ ತುಂಬ ತುರ್ತಾದ ಕೆಲಸವಾದರೆ ಬುದ್ಧಿವಂತರ ಅಥವಾ ಸಲಹೆ ನೀಡುವರನ್ನು ಕಾಯಲು ಆಗುವುದಿಲ್ಲ. ಈ ರೀತಿ ತೆಗೆದುಕೊಂಡ ನಿರ್ಣಯದಿಂದ ಮುಂದೇನಾಗುವುದು ಎಂಬುದರ ಬಗ್ಗೆಯೂ ಯೋಚಿಸಬೇಕಾಗುತ್ತದೆ. ಮುಂದೇನಾಗುವುದು ಎಂಬುದನ್ನು ತಿಳಿಯಲು ಮಾಂತ್ರಿಕರ ನೆರವು ಅಗತ್ಯ. ಆದ್ದರಿಂದ ರಾಜನು ಮಾಂತ್ರಿಕರ ಹತ್ತಿರ ಹೋಗಬೇಕು ಎಂದರು. 2ನೇ ಪ್ರಶ್ನೆಗೆ, ರಾಜನಿಗೆ ಅಗತ್ಯವಾದ ವ್ಯಕ್ತಿಗಳು ಎಂದರೆ ಸಲಹೆಗಾರರು ಎಂದರೆ ಇನ್ನು ಕೆಲವರು ಪೂಜಾರರು ಎಂದರು. ಹಲವರು ಡಾಕ್ಟರ್ ಮತ್ತು ಸೈನಿಕರು ಎಂದು ಹೀಗೆ ಹಲವಾರು ತರಹತರಗಳನ್ನು ಏನಂದ್ರೆ ಉತ್ತರಗಳನ್ನು ಕೊಟ್ಟರು. 3ನೇ ಪ್ರಶ್ನೆಗೆ, ಎಸ್ ಕೆಲವರ ಅಭಿಪ್ರಾಯವಾದವನು ಆಕ್ರಮಣ ಮಾಡಬೇಕು, ಹೋರಾಟ ಮಾಡಬೇಕು ಮತ್ತು ಕೆಲವರು ಧಾರ್ಮಿಕ ಪೂಜೆ ಮಾಡಬೇಕು ಇತ್ಯಾದಿ ಹಲವಾರು ಕಾರಣಗಳನ್ನು ಕೊಟ್ಟರು. ಹೀಗೆ ಉತ್ತರಗಳು ಇಷ್ಟೊಂದು ವೈವಿಧ್ಯತೆಯಿಂದ ಕೂಡಿದ್ದರಿಂದ ರಾಜನಿಗೆ ಸಮಾಧಾನವಾಗಲಿಲ್ಲ. ಆಗ ರಾಜನು ಒಬ್ಬ ಸನ್ಯಾಸಿಯನ್ನು ಭೇಟೆ ಮಾಡಿ ಕೇಳಬೇಕೆಂದು ನಿರ್ಧರಿಸಿದನು. ಆ ಸನ್ಯಾಸಿಯು ತುಂಬ ಬುದ್ಧಿವಂತನೆಂದು ಸುತ್ತಮುತ್ತಲಿನ ಜನರೆಲ್ಲ ಹೇಳುತ್ತಿದ್ದರು. ರಾಜನು ತನ್ನ ವೇಷವನ್ನು ಬದಲಾಯಿಸಿ ಸಾಮಾನ್ಯ ಮನುಷ್ಯನಂತೆ ಹೊರಟನು. ಸನ್ಯಾಸಿಯ ಹತ್ತಿರ ಹೋಗುವ ಮೊದಲು ತನ್ನ ಕುದುರೆ ಮತ್ತು ರಕ್ಷಕನನ್ನು ಬಿಟ್ಟು ತಾನೊಬ್ಬನೇ ಹೋದನು. ರಾಜನು ಸನ್ಯಾಸಿಯ ಗುಡಿಸಲ ಹತ್ತಿರ ಬಂದಾಗ ಸನ್ಯಾಸಿಯು ತನ್ನ ಗುಡಿಸಲ ಮುಂದೆ ಗುಂಡಿಗಳನ್ನು ಅಗೆಯುತ್ತಿದ್ದನು. ರಾಜನನ್ನು ನೋಡಿ ಸನ್ಯಾಸಿಯು ವಂದಿಸಿ ಪುನಃ ತನ್ನ ಕೆಲಸವನ್ನು ಮುಂದುವರೆಸಿದನು. ಆಗ ರಾಜನೇ ಸನ್ಯಾಸಿ ಹತ್ತಿರ ಬಂದು ತಾನು ಬಂದಿರುವುದು 3 ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಲು, ತಾವು ಆ ಪ್ರಶ್ನೆಗಳಿಗೆ ದಯಮಾಡಿ ಉತ್ತರಿಸಿ ಎಂದು ವಿನಯದಿಂದ ಕೇಳಿಕೊಂಡನು. ಆದರೆ ಸನ್ಯಾಸಿಯು ಮೌನವಾಗಿದ್ದನು. ರಾಜನು ಸ್ವಲ್ಪ ಹೊತ್ತು ನೋಡಿ ಸನ್ಯಾಸಿಗೆ ಅಗೆಯುವ ಕೆಲಸ ಕಷ್ಟವಾಗಿದೆ, ಅದಕ್ಕೆ ತಾನು ಸಹಾಯ ಮಾಡೋಣ ಎಂದುಕೊಂಡು ಗುದ್ದಲಿಯನ್ನು ತೆಗೆದುಕೊಂಡು ಅಗೆಯಲಾರಂಭಿಸಿದನು. ಇದೇ ರೀತಿ ಕೆಲಸ ಮಾಡಿ ನಂತರ ಪುನಃ ಸನ್ಯಾಸಿಯನ್ನು ಪ್ರಶ್ನಿಸಿದನು. ಆದರೆ ಸನ್ಯಾಸಿಯು ಉತ್ತರಿಸಲಿಲ್ಲ.
ಆ ದಿನ ಪೂರ್ತಿ ಎಂದರೆ ಸೂರ್ಯ ಮುಳುಗುವವರೆಗೂ ಕೆಲಸ ಮಾಡಿ ನಂತರ ತನ್ನ ಗುದ್ದಲಿಯನ್ನ ನೆಲಕ್ಕೆ ಇಡುತ್ತಾ, ರಾಜನು ಸನ್ಯಾಸಿಗೆ, ನಾನು ಬಂದಿರುವುದು ನನ್ನ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು. ನೀವು ಉತ್ತರಿಸದಿದ್ದರೆ ಹೇಳಿ, ನಾನು ನನ್ನ ಮನೆಗೆ ಹಿಂತಿರುಗುವೆ ಎಂದನು. ಅದೇ ಸಮಯಕ್ಕೆ ಸರಿಯಾಗಿ ಇವರ ಕಡೆಗೆ ಒಬ್ಬ ವ್ಯಕ್ತಿಯು ಓಡಿ ಬರುತ್ತಿದ್ದನು. ಅವನು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡಿದ್ದನು. ಅಲ್ಲಿಂದ ರಕ್ತ ಸುರಿಯುತ್ತಿತ್ತು. ಇವರ ಹತ್ತಿರ ಬಂದ ತಕ್ಷಣ ಪ್ರಜ್ಞಾಹೀನಾಗಿ ಬಿದ್ದು ಬಿಟ್ಟನು. ಸನ್ಯಾಸಿ ಮತ್ತು ರಾಜ ಇಬ್ಬರೂ ಸೇರಿ ಅವನನ್ನು ಉಪಚರಿಸಿದರು. ರಾಜನು ಅವನ ಬಟ್ಟೆಯನ್ನು ತೆಗೆದು ನೋಡಲಾಗಿ ಅಲ್ಲಿ ದೊಡ್ಡ ಗಾಯವಾಗಿತ್ತು. ಗಾಯವನ್ನು ಒರೆಸಿ ರಕ್ತ ನಿಲ್ಲುವವರೆಗೆ ಶುಚಿ ಮಾಡಿ ಪಟ್ಟಿಯನ್ನು ಕಟ್ಟಿದನು. ಬೆಳಿಗ್ಗೆಯಿಂದ ತುಂಬ ಕೆಲಸ ಮಾಡಿದ ಆಯಾಸದಿಂದಾಗಿ ರಾಜನಿಗೆ ಬಹಳ ನಿದ್ರೆ ಬಂದಿತು. ಆಗ ರಾಜನು ನೆಲದ ಮೇಲೆಯೇ ಮಲಗಿ ನಿದ್ರಿಸಿದನು. ಬೆಳಿಗ್ಗೆ ಎಚ್ಚರವಾದಾಗ ಅವನ ಪಕ್ಕದಲ್ಲಿಯೇ ಮಲಗಿದ್ದ ಗಾಯಾಳುವು ತನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡನು. ಇದಕ್ಕೆ ರಾಜನು, ನೀನು ಯಾರೆಂದು ನನಗೆ ತಿಳಿಯದು, ಅಂಥವುದರಲ್ಲಿ ಕ್ಷಮಿಸುವುದೇತಕ್ಕೆ ಎಂದು ಕೇಳಿದನು. ಆಗ ಆ ವ್ಯಕ್ತಿಯು, ನಿಮಗೆ ನಾನು ಯಾರೆಂದು ತಿಳಿಯದಿದ್ದರೂ ನನಗೆ ನೀವ್ಯಾರೆಂದು ತಿಳಿದಿದೆ. ನಾವು ನಿಮ್ಮ ಶತ್ರು, ನಿಮ್ಮ ಮೇಲೆ ನನ್ನ ಹಗೆಯನ್ನು ತೀರಿಸಿಕೊಳ್ಳುವೆ ಎಂದು ಪ್ರತಿಜ್ಞೆ ಮಾಡಿದ್ದೆ. ಏಕೆಂದರೆ ನೀವು ನನ್ನ ಸಹೋದರನನ್ನು ಸಾಯಿಸಿ ನಮ್ಮ ಆಸ್ತಿಯನ್ನು ಸ್ವಾಧೀನ ಮಾಡಿಕೊಂಡಿದ್ದೀರಿ. ಅದಕ್ಕಾಗಿ ನಾನು ನೀವು ಮನೆಗೆ ಹೋಗುವ ಹಾದಿಯಲ್ಲಿ ಹೊಂಚು ಹಾಕಿ ಕಾಯುತ್ತಿದ್ದೆ. ಆದರೆ ನೀವು ವಾಪಸ್ ಬರದಿದ್ದಾಗ, ನಾನು ಅವಿತುಕೊಂಡಿರುವ ಜಾಗದಿಂದ ಹೊರಬಂದಾಗ, ನಿಮ್ಮ ರಕ್ಷಕರು ನನ್ನನ್ನು ಗುರುತಿಸಿ ನನ್ನನ್ನು ಸಾಯಿಸಲು ಬಂದಾಗ ಈ ಗಾಯ ಉಂಟಾಯಿತು. ಅಲ್ಲಿಂದ ತಪ್ಪಿಸಿಕೊಂಡು ಹೇಗಾದರೂ ಸರಿ ನಿಮ್ಮನ್ನು ಸಾಯಿಸಲೇಬೇಕು ಎಂದು ಓಡಿ ಬಂದಾಗ ನೀವೇ ನನ್ನನ್ನು ಉಪಚರಿಸಿ ಪ್ರಾಣ ಉಳಿಸಿದ್ದೀರಿ. ಇಲ್ಲದಿದ್ದರೆ ನಾನು ಸತ್ತು ಹೋಗುತ್ತಿದ್ದೆ. ಈಗ ನಾನು ಬದುಕಿದರೆ ಸಾಯುವವರೆಗೂ ನಿಮ್ಮ ವಿಶ್ವಾಸ ಮತ್ತು ನಂಬಿಕೆಯ ಸೇವಕನಾಗಿರುತ್ತೇನೆ ಎಂದನು. ಇದರಿಂದ ರಾಜನು ಸಂತೋಷಗೊಂಡನು. ಇಷ್ಟೊಂದು ಸುಲಭವಾಗಿ ತನ್ನ ಶತ್ರುವು ಮಿತ್ರನಾಗಿ ಶಾಂತಿಯನ್ನು ಸ್ಥಾಪಿಸಿದನಲ್ಲ, ಅದಕ್ಕಾಗಿ ಅವನನ್ನು ಕ್ಷಮಿಸುವುದರ ಜೊತೆಗೆ ಅವನ ಆಸ್ತಿಯನ್ನು ವಾಪಸ್ ಕೊಡುವುದಾಗಿ ಮಾತು ಕೊಟ್ಟನು. ನಂತರ ಸನ್ಯಾಸಿ ಹತ್ತಿರ ಬಂದ ರಾಜನು, ಕೊನೆಯದಾಗಿ ಕೇಳುತ್ತಿದ್ದೇನೆ, ದಯಮಾಡಿ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಕೇಳಿಕೊಂಡನು. ಅದಕ್ಕೆ ಸನ್ಯಾಸಿಯು, ಈಗಾಗಲೇ ನಿನಗೆ ಉತ್ತರ ಕೊಟ್ಟಿದ್ದಾಗಿದೆ ಎಂದನು. ರಾಜನು, ಹೇಗೆ ನನಗೆ ಉತ್ತರ ಸಿಕ್ಕಿದೆ, ಹಾಗೆಂದರೆ ಅರ್ಥವೇನು ಎಂದು ಕೇಳಿದನು. ಅದಕ್ಕೆ ಸನ್ಯಾಸಿಯು, ಏಕೆ ಅರ್ಥವಾಗಲಿಲ್ಲವೇ? ನೀನು ನಿನಗಾಗಿ ಗುಂಡಿ ಅಗೆಯುವ ಕೆಲಸವನ್ನು ಮಾಡದಿದ್ದರೆ ಹಾಗೆಯೇ ವಾಪಸ್ ಹೋಗುತ್ತಿದ್ದೆ. ಆಗ ನಿನ್ನ ಶತ್ರುವು ನಿನ್ನನ್ನು ಅಥವಾ ನಿನ್ನ ಮೇಲೆ ಆಕ್ರಮಣ ಮಾಡುತ್ತಿದ್ದರು. ಆದ್ದರಿಂದ ನೀನು ಅಗೆಯುತ್ತಿದ್ದ ಸಮಯವು ತುಂಬ ಮುಖ್ಯವಾದ ಸಮಯ. ನಾನು ಮುಖ್ಯವಾದ ವ್ಯಕ್ತಿ ಮತ್ತು ನನಗಾಗಿ ಒಳ್ಳೆಯದು ಮಾಡಿದ್ದು ಮುಖ್ಯವಾದ ಕೆಲಸ. ಇದು ಒಂದು ಉದಾಹರಣೆ. ಇನ್ನೊಂದು ಎಂದರೆ, ಆ ವ್ಯಕ್ತಿ ಓಡಿ ಬಂದಾಗ ಅವನಿಗಾದ ಗಾಯವನ್ನು ಕಂಡು ನೀನು ಉಪಚರಿಸಿದ ಸಮಯ. ಏಕೆಂದರೆ ನೀನು ಉಪಚರಿಸದಿದ್ದರೆ ಅವನು ಸಾಯುವ ಸಂಭವವಿತ್ತು. ಆದ್ದರಿಂದ ಆ ಸಮಯ ಆ ವ್ಯಕ್ತಿ ಮುಖ್ಯವಾದ ವ್ಯಕ್ತಿ ಮತ್ತು ನೀನು ಅವನಿಗಾಗಿ ಮಾಡಿದ ಉಪಚಾರ ಮುಖ್ಯವಾದ ಕೆಲಸ. ಚೆನ್ನಾಗಿ ಜ್ಞಾಪಕವಿಟ್ಟುಕೋ. ಜೀವನದಲ್ಲಿ ಒಂದೇ ಒಂದು ಸಮಯ ಬಹಳ ಮುಖ್ಯವಾದದ್ದು, ಅದು ಈಗ. ಇದು ಬಹಳ ಮುಖ್ಯವಾದದ್ದು, ಏಕೆಂದರೆ ಈಗ ಮಾತ್ರ ನಾವು ಏನನ್ನಾದರೂ ಮಾಡುವ ಅಧಿಕಾರ ಅಥವಾ ಶಕ್ತಿ ಇರುವುದು. ಹಿಂದಿನ ದಿನ ಮುಗಿದು ಹೋಗಿದೆ, ನಂತರದ ದಿನ ಅಥವಾ ಕ್ಷಣ ಬರುವುದೋ ಇಲ್ಲವೋ ಗೊತ್ತಿಲ್ಲ, ಅನಿಶ್ಚಿತತೆ. ಆದ್ದರಿಂದ ಆ ದಿನ ಅಥವಾ ಈ ಕ್ಷಣ ನಮ್ಮದು. ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ತುಂಬ ಮುಖ್ಯವಾದ ವ್ಯಕ್ತಿ ಎಂದರೆ ಈ ಕ್ಷಣದಲ್ಲಿ ಯಾರು ನಿನ್ನ ಜೊತೆ ಇರುತ್ತಾರೋ ಅವರೇ, ಮತ್ತು ಅವರಿಗೆ ನೀನು ಮಾಡುವ ಒಳ್ಳೆಯ ಕೆಲಸವೇ ಮುಖ್ಯವಾದ ಕೆಲಸ. ಏಕೆಂದರೆ ನಾವು ಈ ಜಗತ್ತಿಗೆ ಬಂದಿರುವುದೇ ಇದೇ ಉದ್ದೇಶಕ್ಕಾಗಿ. ತುಂಬ ಚೆನ್ನಾಗಿ ಸ್ಟೋರಿ ಇತ್ತು. ನನಗಂತೂ ತಿಳ್ಕೊಂಡು ತುಂಬಾ ಒಂದು ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂ ಏನು ಅನ್ನೋದನ್ನು ಈ ಪಾಠದ ಮೂಲಕ ನಿಮಗೆ ಹೇಳಿದ್ದಾರೆ, ದ 3 ಕ್ವಶನ್ಸಲ್ಲಿ. ಎಸ್ ವಿದ್ಯಾರ್ಥಿಗಳೇ, ಇದರದ ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.